ಎಷ್ಟೋ ವಯಸ್ಸು ನಿನ್ಗೆ? ಈ ಅಕ್ಟೋಬರ್ ಬಂದ್ರೆ 18 ಗುರು. ಇನ್ನು 18 ವರ್ಷ ಆಗಿಲ್ಲ, ಆಗ್ಲೇ ಎನ್ಕೌಂಟರ್ ಲಿಸ್ಟ್ ಅಲ್ಲಿ ಇದೆಯಾ? ವಯಸ್ಸಿಗೆ ಮೀರಿದ ಪ್ರತಿಭೆ ಕಣ ನಿಂದು. ಸೂರಿ ಡಾನ್ ಬೆಳೆಸ್ದವ್ರು ನೀವೇ ಅಲ್ವಾ ಗುರು? ನಿಮ್ಮಿಂದೆ ನಾವು ಯಾವ ಕಿಂಗ್ ಹೇಳಿ? ನಾನು ಕಿಂಗ್ ಅಲ್ಲ, ಕಿಂಗ್ ಮೇಕರ್. ಕಿಂಗ್ ಅಂತ ಮೆರಿತಾ ಇರೋದು ನಿಮ್ ಚಿಕ್ಕಪ್ಪ ಕತ್ತೆ ರವಿ. ನನ್ನ ಚೈಲ್ಡ್ ಅನ್ಕೊಂಡ್ಬಿಟ್ಟಿದ್ದ ಗುರು, ಇವಾಗ ಗೊತ್ತಾಗಿರತ್ ನನ್ ಮಗಂಗೆ. ನಿಮಾನ್ ಸೂರಿ ಕತ್ತೆ ರವಿ ಒಂದೇ ಮನೇಲಿ ಇಬ್ಬಿಬ್ರು ಕಿಂಗ್ ಆಗ್ಬಿಟ್ರಲ್ಲ. ಯಾವತ್ತಿದ್ರು ಕಿಂಗ್ ಒಬ್ನೇ ಇರಬೇಕು, ಒಂದು ನೀನಿರ್ಬೇಕು ಇಲ್ಲ ಅವನಿರ್ಬೇಕು. ಗುರು ನಮ್ ಚಿಕ್ಕಪ್ಪ ಗುರು, ರೌಡಿಸಮ್ ಅಲ್ಲಿ ಸೆಂಟಿಮೆಂಟ್ ಇಟ್ಕೋಬಾರ್ದು. ಜೊತೆಗೆ ಸೇರಿಸ್ಕೊಂಡ್ರೆ ನೀನೆಲ್ಲಿ ಬೆಳೆದ್ಬಿಡ್ತೀಯ ಅಂತ ದೂರ ಇಟ್ಟಿದ್ದ. ಈಗ ಅವನ ಆಪೋಸಿಟ್ ಆಗಿ ಬೆಳಿತೀವಿ ಅಂತ ಗೊತ್ತಾದ್ರೆ ಮಚ್ಚು ಲಾಂಗ್ ಕಾಯ್ತಾ ಇರ್ತವೆ. ಇವಾಗ ಏನ್ ಮಾಡೋ ಅಂತ ಗುರು? ಇವಾಗಷ್ಟೇ ಒಂದ್ ಮಾಡಿದೀವಿ, ಆಗ್ಲೇ ಇನ್ನೊಂದ. ಇಷ್ಟ ತಿಂದ್ರು ಕಕಾನೆ, ಇಷ್ಟ ತಿಂದ್ರು ಕಕಾನೆ. ದುಶ್ಮನ್ಗಳು ನಮ್ಗೆ ಸ್ಕೆಚ್ ಆಗಕ್ ಮುಂಚೆ ನಾವೇ ಅವ್ರನ್ನ ಡೀಲ್ ಮಾಡಬೇಕು. ರೌಡಿಸಮ್ ಅಲ್ಲಿ ಸೆಂಟಿಮೆಂಟ್ ಇಟ್ಕೊಂಡ್ರೆ ಸೈಲೆಂಟ್ ಆಗಿ ಕಳೆದೋಗ್ತೀಯ. ಕತ್ತೆ ರವಿ ಇವತ್ ಕತ್ಲಲ್ಲಿ ಕಳೆದೋಗ್ಬೇಕು. ಮಗನೇ, ಬೇಕಾಗಿತ್ತ ನಿನ್ಗಿದೆಲ್ಲ? ಯಾಕೋ ಹೊಡೆದ ನಗಣ್ಣ ಏನ್ ಪಲಾವ್ ಚಂದ ಕುಂಬಕ್ಕ ದಾರ ಸತ್ತ ನನ್ನ ಮಗ. ತಾನು ಹಿಂದೆ ನಿಂತ್ಕೊಂಡು ನಿಮ್ಮನ್ನು ಬಿಟ್ಟು ಓಡಿಸಿದ್ದಾನೆ. ಏಯ್ ಏಯ್, ಮುಚ್ಕೊಂಡು ಮನೇಲಿರೋದ್ ಬಿಟ್ಟು ಯಾಕೋ ಅವನ್ ಸವಾಸ? ಆ ಇನ್ಸ್ಪೆಕ್ಟರ್ ಸಾಮಾನ್ಯದೋನಲ್ವೋ, ಕಣ್ಣಿಗೆ ಕಾಣಿಸಿದ್ರೆ ಬುಲೆಟ್ ತಿನ್ನಿಸ್ತಾನೆ. ಬುಲೆಟ್ ಬುಲೆಟ್ ತಿಂತ್ಯಾ? ಅದನ್ನೇ ಮಾತಾಡೋಣ ಅಂತ ಬಂದೆ ಚಿಕ್ಕಪ್ಪ. ಏನೋ ಆಗೋಯ್ತು, ನೀನ್ ಹೆಂಗ್ ಹೇಳ್ತೀಯೋ ಹಂಗೆ ಕೇಳ್ತೀನಿ. ಸೂರ್ಯ, ಸ್ಟೇಷನ್ಗೆ ಹೋಗೋಣ, ಪೊಲೀಸ್ನವ್ರಿಗೆ ಸರೆಂಡರ್ ಆಗ್ಬಿಡು. ನೀನು ಏನು ಆಗದೇ ಇರೋ ಹಾಗೆ ಎಸ್ ಐ ಹತ್ರ ನಾನು ಮಾತಾಡ್ತೀನಿ. ಏನೋ ನಡಿ. ಏನಿದೆಲ್ಲ ಇಲ್ಲೇನೋ ಮಾಡ್ತಾ ಇದ್ದೀರಾ? ಲಾಂಗ್ ಇದೆಯಾ, ಬುಕ್ ಇದೆಯಾ ಅಂತ ಒಂದ್ಸಲ ನಾನು ಚೆಕ್ ಮಾಡಿದ್ರೆ ಮನೆ ವಾ. ನಿಮ್ ಬೇಜವಾಬ್ದಾರಿ ತಂದ್ರೆ ಹಿಂಗಾಗಿರೋದು. ಹೋಗಿ ಹೋಗ್ತಾ ಇರ್ಬೇಕು. ನಗರದಲ್ಲಿ ದಾರುಣವಾಗಿ ಕೊಲೆಯಾದ ನಾಗಣ್ಣ ಹಾಗೂ ರವಿಪ್ರಸಾದ್ ಅಲಿಯಾಸ್ ಕತ್ತೆ ರವಿ ಮರ್ಡರ್ ಕೇಸಿಗೆ ಸಂಬಂಧಪಟ್ಟಂತೆ ಪೊಲೀಸರು ಸುರೇಶ್ ಅಲಿಯಾಸ್ ನಿಮಾನ್ಸು ಸೂರಿ ಗ್ಯಾಂಗ್ನ ಒಬ್ಬ ಹುಡುಗನನ್ನು ಬಂಧಿಸಿದ್ದಾರೆ. ಉಳಿದ ಆರೋಪಿಗಳನ್ನು ಸದ್ಯದಲ್ಲಿ ಬಂಧಿಸುವ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಬನ್ನಿ ಕುರಿತು ಮತ್ತಷ್ಟು ಮಾಹಿತಿ ಪಡೆಯುವುದಕ್ಕೆ ಸ್ವತಃ ಸಬ್ ಇನ್ಸ್ಪೆಕ್ಟರ್ ಭಾಸ್ಕರ್ ಇದ್ದಾರೆ. ಸರಿ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಬಂಧಿಸುವಲ್ಲಿ ಯಾವ ರೀತಿಯ ಕ್ರಮ ತೆಗೆದುಕೊಳ್ತೀರಿ? ಈ ನಿಮಾನ್ ಸೂರಿ ಮತ್ತೆ ಅವನ ಗ್ಯಾಂಗ್ ಏನಿದೆ, ಎಲ್ಲ 18 ವರ್ಷ ವಯಸ್ಸಿನ ಒಳಪಟ್ಟ ಹುಡುಗರು. ಇವ್ರಿಗಿದ್ದ ರೌಡಿಸಮ್ ಕ್ರೇಜ್ ನ ಎನ್ಕ್ಯಾಶ್ ಮಾಡಿಕೊಂಡು ಹಳೆ ರೌಡಿ ಪಲಾವ್ ಚಂದ್ರ ಇವರನ್ನ ಟ್ರೈನ್ ಅಪ್ ಮಾಡಿ ತನ್ನ ಮಾಜಿ ದುಶ್ಮನ್ಗಳನ್ನೆಲ್ಲ ಮರಳು ಮಾಡಿಸಿದ್ದಾನೆ. ಅವನು ಮತ್ತೆ ಆ ಸೂರಿ ಗ್ಯಾಂಗ್ ಎಲ್ಲಿ ಬಚ್ಚಿಟ್ಕೊಂಡಿದೆ ಅಂತ ನನಗೆ ಮಾಹಿತಿ ಸಿಕ್ಕಿದೆ. ಇನ್ನು 24 ಗಂಟೆ ಒಳಗೆ ಅವ್ರನ್ನ ಬಂಧಿಸ್ತೇವೆ. ಥ್ಯಾಂಕ್ ಯು. ಇನ್ನು ಸರಿಯಾಗಿ ಮೀಸೆ ಮೂಡದ ಹುಡುಗರು ಈಗಾಗಲೇ ಡಬಲ್ ಮರ್ಡರ್ ಮಾಡಿ ಪಾತಕಲೋಕಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಹೆತ್ತವರ ಕಣ್ಣೀರು ಕೂಡ ಇದೀಗ ಮುಗಿಲು ಮುಟ್ಟಿದೆ. ತಮ್ಮ ಮಕ್ಕಳು ಚೆನ್ನಾಗಿ ಓದ್ಲಿ, ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಳ್ಳಿ, ದೇಶದ ಒಳ್ಳೆ ಪ್ರಜೆ ಆಗ್ಲಿ ಅಂತ ಪೋಷಕರು ಮಕ್ಕಳನ್ನ ಕಾಲೇಜಿಗೆ ಸೇರಿಸ್ತಾರೆ. ಆದ್ರೆ ಪೆನ್ ಹಿಡಿಯೋ ಕೈಯಲ್ಲಿ ಲಾಂಗ್ ಹಿಡ್ಕೊಂಡು ಇಂಥ ಪಾತಕ ಲೋಕಕ್ಕೆ ಎಂಟ್ರಿ ಕೊಡೋ ಮಕ್ಕಳಿಗೆ ಯಾರ್ ಬುದ್ಧಿ ಹೇಳ್ತಾರೆ? ಸರೆಂಡರ್ ಆದವನ್ನ ತಾವೇ ಹಿಡ್ದಂಗೆ ಪೋಸ್ ಕೊಡ್ತಾವ್ರೆ ಪೊಲೀಸ್ ನನ್ ಮಕ್ಕಳು. ರೌಡಿಗಳ ಹತ್ರ ರೋಲ್ ಕಾಲ್ ಇಸ್ಕೊಂಡು ರೂಲ್ಸ್ ಫಾಲೋ ಮಾಡೋ ಬಿಲ್ಡಪ್ಸ್. ಏಯ್, ಬೇಲ್ ಸಿಗೋರ್ಗು ಏರಿಯಾ ಬಿಟ್ಟು ಕದಲ್ಬೇಡ್ರ. ಸರಿ.